ನಮಸ್ಕಾರ ವೀಕ್ಷಕರೇ ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್ ನಾನು ನಿಮ್ಮ ನಾವಿನಿ ಹುಲಿಕೇರಿ ಇದೀಗ ಬಂದ ಸುದ್ದಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷ ಅನ್ರೆಡ್ ನಾಟ್ ಔಟ್ ಕ್ಯಾಂಪೇನ್ ಹಮ್ಮಿಕೊಂಡಿದೆ ಅಂದ್ರೆ ಹಂಡ್ರೆಡ್ ನಾಟ್ ಔಟ್ ಕ್ಯಾಂಪೇನ್ ಈ ಕ್ಯಾಂಪೇನ್ ಈ ಪ್ರತಿಭಟನೆ 5 ದಿನಗಳ ಕಾಲ 11ನೇ ತಾರೀಕಿನಿಂದ 15ನೇ ತಾರೀಕುವರೆಗೂ 5000 ಪೆಟ್ರೋಲ್ ಬಂಕ್ನಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಅನ್ನೊಂದನೇ ತಾರೀಕು ಕರ್ನಾಟಕ ರಾಜ್ಯದ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ 12ನೇ ತಾರೀಕು ಎಲ್ಲ ತಾಲೂಕಿನ ಹೆಡ್ ಕ್ವಾರ್ಟರ್ಸ್ನಲ್ಲಿ 13ನೇ ತಾರೀಕು ಎಲ್ಲ ಜಿಲ್ಲಾ ಪಂಚಾಯಿತಿ ಇಲ್ಲ ಹೋಬಳಿ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ 14ನೇ ತಾರೀಕು ಗ್ರಾಮ ಪಂಚಾಯಿತಿಗಳಲ್ಲಿ ಅಲ್ಲಿಯ ಹೆಡ್ ಕ್ವಾರ್ಟರ್ಸ್ ಅಲ್ಲಿರುವಂಥ ಪೆಟ್ರೋಲ್ ಬಂಕ್ಗಳಲ್ಲಿ 15ನೇ ತಾರೀಕು ಇನ್ನು ಉಳ್ಕೊಂಡಿರುವಂಥ ಪ್ರಮುಖ ಪೆಟ್ರೋಲ್ ಬಂಕ್ಗಳಲ್ಲಿ ನಮ್ಮ ಎಲ್ಲ ಪಕ್ಷದ ಸಂಘಟನೆಗಳು ಬ್ಲಾಕ್ ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ NSUI ನಮ್ಮ ಆಲ್ ಸೆಲ್ಗಳು ರೈತ ಸಂಘಟನೆ ಇರ್ಬೋದು ವಿದ್ಯಾರ್ಥಿ ಯಾಲ ಹೇಳಿದ್ದೆ ಆಯ್ತು ನಾನು ನಮ್ಮ ಹಿಂದುಳು ವರ್ಗದವರು ಇರ್ಬೋದು SC ST ಸೆಲ್ ಇರ್ಬೋದು ಮೈನಾರಿಟಿ ಸೆಲ್ ಇರ್ಬೋದು ಅವರೆಲ್ಲರೂ ಕೂಡ ನಮ್ಮ ಬ್ಲಾಕ್ ಅವರು ಪಂಚಾಯತಿಯವರು ಮಾಡಿದ ಬಿಟ್ಟಿದ್ದಂಥ ಜಾಗದಲ್ಲಿ ಹಂಚಿಕೊಂಡು ಈ 5000 ಪೆಟ್ರೋಲ್ ಬಂಕ್ಗಳಲ್ಲಿ ಮಿನಿಮಮ್ 5000 ಪೆಟ್ರೋಲ್ ಬಂಕ್ಗಳಲ್ಲಿ 1 ಗಂಟೆಗಳ ಕಾಲ 11ರಿಂದ 12 ಗಂಟೆವರೆಗೂ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ ಈ ಎಲ್ಲ ಜಿಲ್ಲೆಗಳಿಗೆ ಇದನ್ನು ಉಸ್ತುವಾರಿಗೆ ಒಬ್ಬೊಬ್ಬ ನಾಯಕರುಗಳನ್ನು ನಾವು ನೇಮಿಸ್ತಾ ಇದ್ದೇವೆ ಹಿಂದೆ ಯಾವ ರೀತಿ ಕೊರೋನಾದಲ್ಲಿ ಭ್ರಷ್ಟಾಚಾರ ನಮ್ಮ ಜಿಲ್ಲೆಗೆ ಹೋಗಿ ನಮ್ಮ ನಾಯಕರುಗಳು ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಅವರೆಷ್ಟೇ ದೊಡ್ಡವರಿದ್ರು ಕೂಡ ಅದರ ಜವಾಬ್ದಾರಿ ಆ ಸೂಪರ್ವಿಷನ್ನು ಅವರಿಗೆ ವಹಿಸ್ತಾ ಇದ್ದೇವೆ ಇದ್ರ ಜೊತೆಗೆ 5000 ಪೆಟ್ರೋಲ್ ಬಂಕ್ನಲ್ಲೂ ಕೂಡ ಒಂದು ನಾಯಕರ ಪಟ್ಟಿಯನ್ನು ಬಿಡುಗಡೆ ಮಾಡಿ ಯಾರು ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ ಅವರೆಲ್ಲ ಝೂಮ್ನಲ್ಲಿ ವೀಕ್ಷಣೆಯನ್ನು ನಮ್ಮ ನಾಯಕರುಗಳು ಮಾಡಬೇಕು ಅವ್ರು ಮಾಡ್ತಾ ಇದ್ದಾರೋ ಇಲ್ಲೋ ಅಂತೇಳಿ ಪ್ರತಿಯೊಂದು ಪ್ರತಿಭಟನೆ ಕೂಡ ಆ ಝೂಮ್ನಲ್ಲಿ ನಮ್ಮ ನಾಯಕರುಗಳು ವೀಕ್ಷಣೆ ಮಾಡೋ ಜೊತೆಗೆ 1 ನಿಮಿಷದ ವಿಡಿಯೋವನ್ನು ನಮ್ಮ ಪಕ್ಷದ IT ಸೆಲ್ ಅವರಿಗೆ ಕಳಿಸ್ಕೊಡ್ತದೆ ಅಲ್ಲಿಗೆ ಆ ಪ್ರತಿಭಟನೆಯ ವಿಡಿಯೋವನ್ನು ACCಗೂ ಕಳಿಸ್ಬೇಕು ನಮ್ಮ KPCC IT ಸೆಲ್ಗೂ ಸೋಷಿಯಲ್ ಮೀಡಿಯಾ ಸೆಲ್ಗೂ ಕೂಡ ಅವರು ಕಳಿಸ್ಕೊಡ್ಬೇಕು ಇಲ್ಲಿ ಅಕೌಂಟಬಿಲಿಟಿ ಭಾಳ ಮುಖ್ಯ ನಾನು ಒಂದು ಬಂಕ್ ಹೋಗ್ತೇನೆ ನಮ್ಮ ಎಲ್ಲ ಸಂಸತ್ ಸದಸ್ಯರು ಹೋಗ್ತಾರೆ ಶಾಸಕಾಂಗ ಪಕ್ಷದ ನಾಯಕರು ಹೋಗ್ತಾರೆ ಎಲ್ಲ ನಮ್ಮ ಶಾಸಕರು ಮಾಜಿ ಶಾಸಕರು
ಎಲ್ಲ ಪಂಚಾಯಿತಿ ಮಟ್ಟದ ಚೇರ್ಮನ್ಗಳು ಪಂಚಾಯಿತಿಗಳ ಮೆಂಬರ್ಗಳು ಈ ಕೋವಿಡ್ ಪ್ರೋಟೋಕಾಲ್ ಏನಿದೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಈ ಪ್ರತಿಭಟನೆಯನ್ನ ಅವರು ಹಮ್ಮಿಕೊಳ್ಳಬೇಕಾಗಿದೆ ನಮ್ಮ ಎಸಿಸಿ ಕೂಡ ಇದರ ಬಗ್ಗೆ ನಮಗೆ ಮಾರ್ಗದರ್ಶನ ನಿರ್ದೇಶನವನ್ನು ಕೊಟ್ಟಿದೆ ಸೋ ಈ 5 ದಿನಗಳ ಕಾಲ 5000 ಪೆಟ್ರೋಲ್ ಬಂಕ್ ನಲ್ಲಿ 100 ನಾಟ್ ಔಟ್ ಕಾರ್ಯಕ್ರಮ ಇದು ವಿಶೇಷ ಏನಮ್ಮ ಅಂದ್ರೆ ಪೆಟ್ರೋಲ್ ಪಿಕ್ ಪಾಕೆಟ್ ನಡೆಯತಾ ಇದೆ ಏನು ನಡೆಯತಾ ಇದೆ ಪೆಟ್ರೋಲ್ ಪಿಕ್ ಪಾಕೆಟ್ ನಡೆಯತಾ ಇದೆ ಪೆಟ್ರೋಲ್ ಪಿಕ್ ಪಾಕೆಟ್ ನಡೆಯತಾ ಇರೋದ್ರಿಂದ ನಾವು 100 ನಾಟ್ ಔಟ್ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದೇವೆ ನಮ್ಮ ಎಲ್ಲ ನಾಯಕರುಗಳು ಜೂಮ್ ಅಲ್ಲಿ ವೀಕ್ಷಣೆ ಮಾಡ್ತಾರೆ ಒಂದೊಂದು ಜಿಲ್ಲೆಯ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ ನನ್ನ ಎಲ್ಲ ಕೋಆರ್ಡಿನೇಟರ್ಸು ಮಾಜಿ ಪದಾಧಿಕಾರಿಗಳು ಯಾರ್ಯಾರು ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ ಪಕ್ಷದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಅವ್ರಿಗೂ ಕೂಡ ನಾವು ಲಿಂಕ್ ಅನ್ನು ಕಳಿಸಿ ಜವಾಬ್ದಾರಿ ಕೊಟ್ಟು ಎಲ್ಲ ನಮ್ಮ ಸೆಲ್ಲು ನಮ್ಮ ಡಿಪಾರ್ಟ್ಮೆಂಟ್ ಅವರು ಈ ಕೆಲಸವನ್ನು 5 ದಿನಗಳ ಕಾಲ ಸತತವಾಗಿ ಮಾಡಬೇಕಾಗ್ತದೆ ಸೋ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇಲ್ಲಿ ವಿಶೇಷ ಏನಪ್ಪ ಅಂದ್ರೆ ವಿಶೇಷ ಏನಪ್ಪ ಅಂದ್ರೆ ಜನವರಿ ಫೆಬ್ರವರಿ ಜೂನ್ ಈಗ 5 ತಿಂಗಳಾಗಿದೆ ಈ ಜೂನ್ ಮೊದಲನೇ ಹಂತದಲ್ಲಿ ನಾವು ಇದ್ದೇವೆ ಜನವರಿಯಲ್ಲಿ 16 ಬಾರಿ ಜಂಪ್ ಆಗಿದೆ ಟ್ಯಾಕ್ಸಸ್ ಪ್ರೈಸ್ ಫೆಬ್ರವರಿ 16 ಆಗಿದೆ ಜೂನಲ್ಲಿ 16 ಆಗಿದೆ ಎಲೆಕ್ಷನ್ ನಡೀತಲ್ಲ ಮಾರ್ಚು ಏಪ್ರಿಲ್ ಮೇ ಆಗಲಿಲ್ಲ ಪಾಪ ವೋಟರ್ಸ್ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರೆ ಅಂತೇಳಿ ಆಗಲಿಲ್ಲ 21,60,000 crores 21,60,000 crores ಕೇಂದ್ರ ಸರ್ಕಾರ ಇದರಲ್ಲಿ ಸಂಪಾದನೆ ಮಾಡಿದೆ ಇವತ್ತು ನೀವು ಶ್ರೀಲಂಕಾ ಬಾಂಗ್ಲಾದೇಶ್ ಪಾಕಿಸ್ತಾನ್ ನಮ್ಮ ಪಕ್ಕದ ದೇಶಗಳು ಅಲ್ಲಿಯ ಪರಿಸ್ಥಿತಿ ಅಲ್ಲಿಯ ಬೆಲೆ ನೀವೇ ಲೆಕ್ಕಾಚಾರ ಹಾಕಿ ನಾನೇನು ಹೇಳೋದು ಬೇಡ ನಾನು ಹೇಳಿದ್ರೆ ಯಾವುದೋ ಸುಳ್ಳು ಲೆಕ್ಕ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ಜಿ ಡಿ ಪಿ ಕೂಡ ನಮ್ಗಿನ್ನ ಕೆಳಗಡೆ ಅವ್ರಿಗಿನ್ನ ಕೆಳಗಡೆ ನಾವಿದ್ದೇವೆ ಎಂಥ ದುರ್ದೈವ ಇದು ಎಂಥ ನೋವಿನ ಪರಿಸ್ಥಿತಿ ಈ ಬಲಿಷ್ಠ ಭಾರತದಲ್ಲಿ ಅಭಿವೃದ್ಧಿಶೀಲ ಭಾರತದಲ್ಲಿ ಇವತ್ತು ನಾವು ನಮ್ಮ ಜಿ ಡಿ ಪಿ ಇಷ್ಟು ಕೆಳಗೆ ಹುಟ್ಟಿದೆ ಮನಮೋಹನ್ ಸಿಂಗ್ ಅವರ ಕಾಲ ನರಸಿಂಹರಾಯರ ಕಾಲ ರಾಜೀವ್ ಗಾಂಧಿಯವರ ಕಾಲ ಇಂದಿರಾ ಗಾಂಧಿಯವರ ಕಾಲ ಕೂಡ ತಾವು ಮೆಲುಕು ಹಾಕಬೇಕು ಎಲ್ಲ ಕಾಲಗಳು ಕೂಡ ಇವತ್ತು ಆ ಜನರ ಭಾವನೆ ಅವ್ರಿಗೆ ಟ್ಯಾಕ್ಸ್ ವಿಚಾರದಲ್ಲಿ ಕಂಟ್ರೋಲು ಇವೆಲ್ಲ ಕೂಡ ಜನರ ಭಾವನೆನ ಅರ್ಥಕೊಳ್ಳದೆ ಈ ರಾಜ್ಯ ಈ ರಾಷ್ಟ್ರ ಸರ್ಕಾರ ಇವತ್ತು ಅವರ ಕಾರ್ಯಕ್ರಮವನ್ನು ಕಾರ್ಯವನ್ನು ಮಾಡ್ತಾ ಇದೆ ಅದಕ್ಕೆ ನಾನು ಹೇಳಿದ್ದು ಪೆಟ್ರೋಲ್ ಮುಖಾಂತರ ಪಿಕ್ ಪಾಕೆಟ್ ನಡೆದಿದೆ ನಿಮ್ಮ ಜೋಬು ನನ್ನ ಜೋಬು ಸಾಮಾನ್ಯ ಜನರ ಜೋಬು ಎಲ್ಲ ಕೂಡ ಕಳೆದ ಜನವರಿಯಿಂದ ಇಲ್ಲಿವರೆಗೂ ಸುಮಾರು 40ಕ್ಕೂ ಹೆಚ್ಚು ದಿನಗಳು 48 ಬಾರಿ ಅದನ್ನು ಬೆಲೆ ಏರಿಸಿ ನಮಗೆಲ್ಲ ದರಗಳು ಕೂಡ ಇದರಿಂದ ಜಾಸ್ತಿಯಾಗಿ ನಮ್ಮ ಬದುಕಿನಲ್ಲಿ ಈ ಕೊರೋನಾ ಸಂದರ್ಭದಲ್ಲಿ ನಮ್ಮನ್ನು ಕೊಲೆ ಮಾಡೋ ಅಂತ ಒಂದು ದೊಡ್ಡ ಸಂಚು ನಡೆದಿದೆ
ನೀವು ನಾವೆಲ್ಲ ಜೀವ ಉಳಿಸ್ಕೊಂಡಿದ್ದೀವಿ, ಆದರೆ ಸತ್ತವರೆಲ್ಲ ಮೇಲುಗಡೆ ಹೋಗ್ಬಿಟ್ಟಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ ಸರ್ಕಾರ ನಮ್ಮ ಕಾಲದಲ್ಲಿ ನಡೆದಂಥ ಆಡಳಿತ ಈಗ ಚರ್ಚೆ ಬೇಡ. ನಾನು ಒತ್ತಾಯ ಏನಂದರೆ, ನೀವು ವಾಪಸ್ ಏನು ನಿಮ್ಮ ತೈಲ ಬೆಲೆಯ ಅನುಗುಣವಾಗಿ ನಮ್ಮ ಬೆಲೆಯನ್ನು ಕಡಿಮೆ ಮಾಡಬೇಕು ಅಂಥೇಳಿ ಕಾಂಗ್ರೆಸ್ ಪಕ್ಷ ಈ ರಾಜ್ಯ ಸರ್ಕಾರಕ್ಕೆ ರಾಷ್ಟ್ರ ಸರ್ಕಾರಕ್ಕೆ ಎರಡು ಸರ್ಕಾರಕ್ಕೆ ಕೂಡ ಒತ್ತಾಯವನ್ನು ಮಾಡ್ತದೆ. ಕೋವಿಡ್ನ ಅಂತರವನ್ನು ಗಮನದಲ್ಲಿಟ್ಕೊಂಡು, ಕೋವಿಡ್ ಪ್ರೋಟೋಕಾಲ್ನ ಗಮನದಲ್ಲಿಟ್ಕೊಂಡು ಈ ಪ್ರತಿಭಟನೆಯನ್ನು ಮಾಡ್ತಾರೆ. ಜೈಲಿಗೆ ಹಾಕಾರ ಹಾಕ್ಕೊಳ್ಳಿ, ಸ್ಟೇಷನ್ಗಾರ ಅರೆಸ್ಟ್ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಹತ್ತೇ ಜನ ಆಗಲಿ, ಇಪ್ಪತ್ತೇ ಜನ ಆಗಲಿ, ಐದೇ ಜನ ಆಗಲಿ, ಒಂದು ಪೆಟ್ರೋಲ್ ಬಂಕ್ ಮುಂದೆ ಪ್ರತಿಭಟನೆಯನ್ನು ಮಾಡಬೇಕು ಅಂಥೇಳಿ ನಮ್ಮೆಲ್ಲ ಕಾರ್ಯಕರ್ತರಿಗೆ, ಮುಖಂಡರಿಗೆ ನಾನು ಸೂಚಿಸ್ತಾ ಇದ್ದೇನೆ, ಮನವಿ ಮಾಡ್ತಾ ಇದ್ದೇನೆ, ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾವು ಹೋರಾಟ ಮಾಡೋದ್ರಿಂದನೇ ಇಡೀ ಭಾರತದ ಉದ್ದಗಲಕ್ಕೂ ಕೂಡ ನಮ್ಮ ರಾಜ್ಯಗಳಲ್ಲಿ ನಮ್ಮ ಪಕ್ಷ ಎಲ್ಲ ರಾಜ್ಯಗಳಿಗೆ ಹೋಗಿ ಗವರ್ನರ್ನ ಭೇಟಿ ಮಾಡಿ ನೀವು ಫ್ರೀ ವ್ಯಾಕ್ಸಿನೇಷನ್ ಕೊಡಬೇಕು ಅಂತ ಹೋರಾಟ ಮಾಡಿದೋ. ನಮ್ಮ ಎಂ ಪಿ ಲ್ಯಾಡ್ಗೆ, ಎಮ್ ಎಲ್ ಎ ಲ್ಯಾಡ್ಗೆ 50 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ರು ಅವರು. ನೀವು ಬೆಡ್ ಕೊಡಿ, ಆಕ್ಸಿಜನ್ ಕೊಡಿ ಅಂತೇಳಿ 50 ಲಕ್ಷಕ್ಕೆ ಪರ್ಮಿಷನ್ ಕೊಟ್ಟಿದ್ರು. ನಾವು ನಮ್ಮ ಡೆವಲಪ್ಮೆಂಟ್ ವರ್ಕ್ ಬೇಡ, ನಿನ್ನ ಬೆಡ್ ಬೇಡ, ಬೆಡ್ಡೆಲ್ಲ ನೀನೇ ಮಾಡಪ್ಪ, ವ್ಯಾಕ್ಸಿನೇಷನ್ಗೆ ಅನುಮತಿ ಕೊಡಿ ಅಂತ ಕೇಳಿದ್ದು. ಈಗ ನಮ್ಮ ನಾರಾಯಣಗೌಡರು ಸಾಹೇಬರು ಅವರು ಪ್ಲಾನಿಂಗ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಮಿನಿಸ್ಟ್ರು, ನಮ್ಮ ಚೀಫ್ ಮಿನಿಸ್ಟರ್ ಅವ್ರಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ನಿಮಗೆ ಪರ್ಮಿಷನ್ ಕೊಡೋಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅಂತೇಳಿ ನಮಗೆ ಒಂದು ಲವ್ ಲೆಟರ್ನ ಬರೆದಿದ್ದಾರೆ. ಅವ್ರಿಗೆ ಜನರ ಜೀವ ಉಳಿಸ್ಲಿಕ್ಕೆ ಅವ್ರಿಗೆ ಆಸಕ್ತಿ ಇಲ್ಲ, ನಂಬಿಕೆ ಇಲ್ಲ. ಆದರೂ ನಮ್ಮ ಹೋರಾಟ ಈ ದೇಶದಲ್ಲಿ ತಲುಪಿದೆ, ನಮ್ಮ ನ್ಯಾಯಾಲಯಗಳು ನಮ್ಮ ಜನರಿಗೆ ರಕ್ಷಣೆಗೆ ಬಂದಿದ್ದಾರೆ. ಸೊ ಅವರಲ್ಲಿರೋಂಥ ಕೆಲವು ಪ್ರೈವೇಟ್, ನನಗೆ ಇನ್ನೊಂದು ನೋಟಿಫಿಕೇಶನ್ ಇಲ್ಲಿದೆ ಕೇಂದ್ರ ಸರ್ಕಾರದ್ದು, ನಾನು ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಕೂಡ ನಾನು ಈಗ ಮಾಡ್ತಾ ಇದ್ದೀನಿ. 7ನೇ ತಾರೀಕು ಅಲ್ಲಿದೆ. ಈಗ ಕೇಂದ್ರ ಸರ್ಕಾರ ಆಗಲೇ ಕೆಲವು ಕಡೆ ಪ್ರೈಸ್ನ ಫಿಕ್ಸ್ ಮಾಡಿ ಅವರ ನೋಟಿಫಿಕೇಶನ್ ನೆಕ್ಸ್ಟ್ ಡೇ ಪ್ರೈಮ್ ಮಿನಿಸ್ಟ್ರು ಕೊಟ್ಟಾಗ ಬಂದಿದೆ. ಅದರ ಫುಲ್ ಡೀಟೇಲ್ ತೆಗೆದುಕೊಂಡು ನಾನು ಅದ್ರ ಬಗ್ಗೆ ವಾಟ್ಸಪ್ ಮಾಡೋನಿದ್ದೆ. ನಾನು ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ, ಸರ್ಕ್ಯುಲರ್ ಬಗ್ಗೆ, ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ಕ್ಯುಲರ್ ಬಗ್ಗೆ. ಥ್ಯಾಂಕ್ ಯು.